ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವವು ಏಪ್ರಿಲ್ 10 ರಿಂದ 20 ರ ತನಕ ಕ್ಷೇತ್ರದ ತಂತ್ರಿ ಕುಂಟಾರು ರವೀಶ್ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದ್ದು ಜಾತ್ರೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ ಎಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವಪ್ರಸಾದ್ ಮುಳಿಯ ತಿಳಿಸಿದ್ದಾರೆ ಶುಕ್ರವಾರ ದೇವಸ್ಥಾನದ ಕಚೇರಿಯಲ್ಲಿ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಜಾತ್ರೋತ್ಸವದ ವಿಶೇಷಗಳ ಕುರಿತು ಮಾತನಾಡಿ ಈಗಾಗಲೇ ದೇವಸ್ಥಾನದ ಪುಷ್ಕರಣಿಯಲ್ಲಿರುವಂತಹ ನೂತನ ಶಿಲಾಮಯ ಕಟ್ಟೆಯ ಕಾಮಗಾರಿ ಬರದಿಂದ ಸಾಗುತ್ತಿದ್ದು ಶನಿವಾರ ಸಂಪೂರ್ಣಗೊಳ್ಳಲಿದೆ ಧ್ವಜಾರೋಹಣದ ಮೊದಲ ದಿನ ಅಂದರೆ ಏಪ್ರಿಲ್ 9 ಭಾನುವಾರ ಸಂಜೆ ವಾಸ್ತು ಪೂಜೆ ವಾಸ್ತು ಬಲಿ ರಕ್ಷೋಗ್ನ ಹೋಮ ನಡೆಯಲಿದೆ ಇನ್ನು ಏಪ್ರಿಲ್ 10 ರಂದು ನಡೆಯುವ ಧ್ವಜಾರೋಹಣದ ಬಳಿಕ ಶ್ರೀದೇವರ ಪುಷ್ಕರಣಿಯ ತಲಭಾಗದಲ್ಲಿರುವಂತ ಶ್ರೀ ವರುಣ ದೇವರಿಗೆ ಸಾಮೂಹಿಕ ವರುಣ ಪೂಜೆ ನಡೆಯಲಿದೆ ಬಳಿಕ ಭಕ್ತರಿಗೆ ವೀಕ್ಷಣೆಯೊಂದಿಗೆ ಸೇವಾ ಪೂಜೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಏಪ್ರಿಲ್ 17 ರ ರಥೋತ್ಸವದಂದು ರಥ ಎಳೆಯುವುದರ ಪಂಚೆ ಶಲ್ಯದೊಂದಿಗೆ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಬರಬೇಕು ಅಲ್ಲದೆ ವರುಣ ದೇವರಿಗೆ ಪೂಜೆ ಸಲ್ಲಿಸುವವರು ಶುಭ್ರ ಮನಸ್ಸಿನಿಂದ ಸಾಂಪ್ರದಾಯಿಕ ರೀತಿಯಲ್ಲಿ ಬರಬೇಕು ಎಂದು ತಿಳಿಸಿದ್ದಾರೆ ಇನ್ನು ಏಪ್ರಿಲ್ 8 ರ ಶನಿವಾರ ಮಧ್ಯಾಹ್ನ 3:30 ಕ್ಕೆ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ನಡೆಯಲಿದ್ದು ದರ್ಬೆ ವೃತ್ತ ಹಾಗೂ ಬೊಲುವಾರು ಸುಬ್ರಹ್ಮಣ್ಯ ನಗರದಿಂದ ಏಕಕಾಲದಲ್ಲಿ ಹಸಿರುವಾಣಿ ಮೆರವಣಿಗೆಗೆ ಚಾಲನೆ ನೀಡಲಾಗುವುದು ಬಳಿಕ ಕೊಂಬು ಕಹಳೆ ಕುಣಿತ ಭಜನೆಯೊಂದಿಗೆ ಮೆರವಣಿಗೆ ಸಾಗಲಿದೆ ಈಗಾಗಲೇ ಶ್ರೀ ದೇವಸ್ಥಾನದ ವತಿಯಿಂದ ಧಾರ್ಮಿಕ ಶಿಕ್ಷಣ ಪಡೆಯುವ 15 ಕೇಂದ್ರಗಳ ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವುದು ಈ ಬಾರಿಯ ವಿಶೇಷವಾಗಿದೆ ಈ ಬಾರಿ ಪಂಜುರ್ಲಿ ದೈವಕ್ಕೆ ಅಣಿಕಟ್ಟುವುದು ವಿಶೇಷತೆಯಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ದೇವಸ್ಥಾನದ ವಟಾರ ಸಹಿತ ಒಟ್ಟು 157 ಕಟ್ಟೆಗಳಿದ್ದು ಪ್ರತಿಯೊಂದು ಕಟ್ಟೆಯವರು ತಮ್ಮ ಕಟ್ಟೆಗಳಿಗೆ ಬಂಟಿಂಗ್ಸ್ ಅಳವಡಿಸಲು ಅನುಮತಿ ಕಡ್ಡಾಯ ಅನುಮತಿ ಪತ್ರವನ್ನು ದೇವಸ್ಥಾನದ ವತಿಯಿಂದ ನೀಡಲಾಗುವುದು ಆದ್ದರಿಂದ ಕಟ್ಟೆಯ ಪ್ರಮುಖರು ದೇವಸ್ಥಾನಕ್ಕೆ ಬಂದು ಅನುಮತಿ ಪತ್ರ ಪಡೆಯಬೇಕೆಂದು ಕೂಡ ತಿಳಿಸಿದ್ದಾರೆ ಇನ್ನು ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಡುಮದ್ದು ಪ್ರದರ್ಶನ ನಡೆಯಲಿದ್ದು ಇದಕ್ಕಾಗಿ ಈಗಾಗಲೇ ಅಣುಕು ಪ್ರದರ್ಶನದ ಮೂಲಕ ಸುಡುಮದ್ದುಗಾರರನ್ನ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ವೇದಿಕೆಯಲ್ಲಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ರಾಮದಾಸ್ ಗೌಡ ಶೇಖರ್ ನಾರವಿ ರವೀಂದ್ರನಾಥ್ ರೈ ಮತ್ತಿತರರು ಉಪಸ್ಥಿತರಿದ್ದರು ವಿವಿಧ ಉತ್ಸವದ ತಂದೆಯಿಂದ ಒಂದು ಕಟ್ಟೆ ಮತ್ತು ಶಲ್ಯವನ್ನು ಧರಿಸಿ ಬರಬೇಕು ಅಂತ ಹೇಳುವಂಥದ್ದು ನಮ್ಮ ಕೋರಿಕೆ ಹಾಗೆ ಎಲ್ಲರೂ ಅಂದರೆ ಅದರ ಒಳಗೆ ಪಂಚಶಲ್ಯ ಅಥವಾ ಕಚ್ಚೆ ಶಲ್ಯ ಈ ಎರಡು ಇದ್ದವರು ಮಾತ್ರ ರಥವನ್ನು ಎಳಿಲಿಕ್ಕೆ ಬ್ರಹ್ಮರಥವನ್ನು ಎಳಿಲಿಕ್ಕೆ ಅವಕಾಶ ಕೊಡಲಾಗ್ತದೆ ನಾಳೆ ದಿನ ವಿಶೇಷವಾಗಿ 9ನೇ ತಾರೀಕು ಬೆಳಿಗ್ಗೆ ವಿಶೇಷವಾಗಿ ಜನರಿಗೆ ಯಾರಿಗೆ ಕಚ್ಚೆ ಹಾಕಲಿಕ್ಕೆ ಕಲ್ತುಕೊಳ್ಬೇಕು ಅಂತ ಹೇಳುವವರಿದ್ದರೆ ಅವರಿಗೆ ಕಚ್ಚೆ ಹಾಕೋದನ್ನು ಹೇಳಿಕೊಡುವ ವ್ಯವಸ್ಥೆಯನ್ನು ಎಲ್ಲ ಜಾತಿ ವರ್ಗ ಬಿಟ್ಟು ಸರ್ವರಿಗೆ ಮಾಲಕೇಶ್ವರನ ಭಕ್ತರು ಯಾರೆಲ್ಲ ಕಚ್ಚೆ ಹಾಕಲಿಕ್ಕೆ ಇಷ್ಟಪಡ್ತಾರೆ ಅವರಿಗೆ ಕಚ್ಚೆಯನ್ನು ಹಾಕಿಕೊಳ್ಳಿಕ್ಕೆ ಹೇಳಿಕೊಡುವಂಥ ವ್ಯವಸ್ಥೆಯನ್ನು ದೇವಸ್ಥಾನದಲ್ಲಿ ಮಾಡಲಾಗ್ತದೆ ಆ ಮೂಲಕ ಯುವಜನತೆ ಹೆಚ್ಚು ಮುಂದೆ ಬಂದು ಸಾಂಪ್ರದಾಯಿಕ ಉಡುಗೆಯನ್ನು ಪ್ರದರ್ಶಿಸಿ ದೇವರನ್ನ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದು ದೇವರನ್ನ ಸೇವೆಯನ್ನು ಮಾಡಿ ದೇವರನ್ನ ಮುಚ್ಚಿಸಿಕೊಳ್ಬೇಕು ಅಂತ ಹೇಳುವುದನ್ನ ವಿಶೇಷವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ನಾವು ಬರಬೇಕು ಅಂತ ಕಡ್ಡಾಯ ಮಾಡಲಿಕ್ಕಿಲ್ಲ ಅದು ಅವರವ್ರ ಮನಸ್ಸಿನಲ್ಲಿ ಬಂದರೆ ಆ ರೀತಿಯಲ್ಲಿ ಬಂದರೆ ಚಂದ ಯಾಕೆಂತ ಹೇಳಿದ್ರೆ ಜನರನ್ನ ನಾವು ದೇವಸ್ಥಾನಕ್ಕೆ ಬರಬಾರದು ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ ಈ ರೀತಿಯಲ್ಲಿ ಬರಬೇಡಿ ಅಂತ ಹೇಳಿ ಅಲ್ಲ ಈ ರೀತಿಯಲ್ಲಿ ಬನ್ನಿ ಅಂತ ನಾವು ಕೇಳ್ಕೊಂಡು ರಥ ಎಳೆಯುವಂಥದ್ದಕ್ಕೆ ಅದೊಂದು ಕಡ್ಡಾಯವಾಗಿ ಆ ಒಂದು ಜಾತ್ರೆ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ಶೂನ್ಯ ತ್ಯಾಜ್ಯ ಅಂತ ಹೇಳಿದ್ರೆ ತ್ಯಾಜ್ಯ ಉತ್ಪನ್ನ ಆಗುತ್ತಿಲ್ಲ ಅಂತ ಹೇಳಿ ಅರ್ಥ ಅಲ್ಲ ತ್ಯಾಜ್ಯ ಯಾವುದೇ ಒಂದು ವಸ್ತುವನ್ನು ನಾವು ಉಪಯೋಗಿಸಿದಾಗ ಅಥವಾ ಒಂದು ಊಟ ಮಾಡಿದಾಗ ತಿಂಡಿ ಮಾಡಿದಾಗ ತ್ಯಾಜ್ಯ ಬಂದೇ ಬರ್ತದೆ ಆ ತ್ಯಾಜ್ಯವನ್ನು ಸಂಪನ್ಮೂಲವಾಗಿ ಪರಿವರ್ತಿಸುವ ಕೆಲಸ ಏನಿದೆ ಅದರಿಂದಾಗಿ ಅದು ಶೂನ್ಯ ತ್ಯಾಜ್ಯ ಅಂತೇಳಿ ಆಗ್ತದೆ ನಮ್ಮ ಉದ್ದೇಶ ನಮ್ಮ ಅದರ ಯೋಜನೆ ಹೇಗೆ ಅಂತ ಹೇಳಿದರೆ ಈಗಾಗಲೇ ವ್ಯಾಪಾರಿಗಳನ್ನು ಕೇಳಿಕೊಳ್ಳಲಾಗಿದೆ ಆದರೆ ಮುಖ್ಯವಾಗಿ ಅದನ್ನು ಜನರು ಅರ್ಥಕೊಳ್ಬೇಕು ಅಲ್ಲಲ್ಲಿ ಏನು ಕಸದ ಬುಟ್ಟಿ ಇಟ್ಟಿದೆ ಅಲ್ಲಿ ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯವನ್ನು ವಿಭಾಗಿಸಿಕೊಟ್ಟಾಗ ನಾವು ಅದನ್ನು ಈಗಾಗಲೇ ನಮ್ಮ ದೇವಸ್ಥಾನದ ವತಿಯಿಂದ ದೊಡ್ಡ ರೀತಿಯ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಕಂಬಳಗೂಡಿ ರಸ್ತೆಯ ಬಳಿಯಲ್ಲಿ ಮಾಡಲಾಗಿದೆ ಅಲ್ಲಿ ಅದನ್ನು ಸಂಸ್ಕರಿಸಿ ಅದನ್ನು ಗೊಬ್ಬರವಾಗಿ ಪರಿವರ್ತಿಸುವಂಥದ್ದನ್ನು ಮಾಡಲಾಗ್ತದೆ ಅಂತ ಹೇಳೋದನ್ನು ಅಲ್ಲಿ ಗಮನಿಸಬೇಕು ಅಂತ ಹೇಳೋದನ್ನು ನಾನು ಹೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮೊಂದಿಗೆ ದೇವಳದ ನಿತ್ಯ ಭಕ್ತರು ಅಂತೇಳಿ ಕೂಡ ಹೇಳ್ಬೋದು ನಾನು ಕ್ಷಣದಲ್ಲಿ ಕೆಲವು ಭಕ್ತರನ್ನು ನಾವೊಂಥರ
ಹನ್ನೊಂದು ದಿವಸದ ಮಹಾರುದ್ರಯಾಗ ಕೂಡ ನಡೀಲಿಕ್ಕಿದೆ. ಪ್ರತಿದಿನ ರುದ್ರಯಾಗ ಮಾಡಿದಾಗ ಏಕಾದಶಿ ವ್ರತವನ್ನು ವಿಶೇಷವಾಗಿ ಬ್ರಹ್ಮರಥೋತ್ಸವ ಹೆಚ್ಚಿನ ಜನರಿಂದ ಸೇರಿಕೊಂಡು ಈ ಬಾರಿ ಕೂಡ ನಡೀಲಿಕ್ಕಿದೆ. ಸೇವಾಕೃತಿ ಮಾಡಿಸ್ಕೊಟ್ಟಿದ್ದಾರೆ. ಅಲ್ಲದೆ ಅನ್ನಬ್ರಹ್ಮಣ ಮಹಾಯಜ್ಞ ಕೂಡ ಈ ಸಾರ ನಿತ್ಯ ಬಾಲ್ಯೇಶ್ವರ ದೇವಸ್ಥಾನದಲ್ಲಿ ನಿತ್ಯ ಅನ್ನದಾಸೋಹ ಇದೆ. ಹಾಗಾಗಿ ನಿತ್ಯ ಅನ್ನದಾಸೋಹ ಈ ಸಂದರ್ಭದಲ್ಲಿ 50,000 ದರ್ಶನವನ್ನು ಕೂಡ ಮಾಡಿ ನಾವು ಅದನ್ನು ಆಯ್ಕೆ ಮಾಡಿದ್ದೇವೆ. ಯಾಕೆಂದರೆ ತಮ್ಮ ತಾವೆಲ್ಲ ಪತ್ರಕರ್ತರು, ತಮಗೆ ಗೊತ್ತಿದೆ ಬಿ ಡಿ ರಂಜನ್ ಅವರು ಅದನ್ನು ಭಾಳ ಸುಂದರವಾಗಿ ನಡೆಸ್ಕೊಡ್ತಾರೆ. ಅದರ ವ್ಯವಸ್ಥೆಯನ್ನು ಅವರು ಜವಾಬ್ದಾರಿಯನ್ನು ತಗೊಂಡಿದ್ರು. ಆದರೆ ನಂತರ ಈಗ ನಮಗೇನಾಗಿತ್ತು ಅಂತ ಹೇಳಿದರೆ ಅದು ಯಾವ್ದಾವುದು ಅಂತ ಅರ್ಥ ಮಾಡಲಿಕ್ಕೋಸ್ಕರ ಆ ಒಂದು ಪ್ರದರ್ಶನವನ್ನು ನಯನನ್ನು ನಾವು ಮಾಡಿ ಆ ಮೂಲಕ ಯಾವುದು ಬೇಕು ಎಷ್ಟು ಇದ್ದರೆ ಒಳ್ಳೆಯದು ಅಂತ ಹೇಳುವಂಥದ್ದನ್ನು ಆಯ್ಕೆ ಮಾಡಿ ಅದನ್ನು ಮಾಡಲಾಗಿದೆ. ಶೇಖರ್ನಾರಾಯಣ ಹಾಗೆ ನಮ್ಮ ಸಮಿತಿಯ ಸದಸ್ಯರು ಹಾಗೂ ಇ ಒ ವಿಶೇಷ ಮುಂದುವರೆದು ತಗೊಂಡು ಅದನ್ನು ಆಯ್ಕೆ ಮಾಡಿ ಅವರಿಗೆ ಈಗಾಗಲೇ ಕೊಡಲಾಗಿದೆ. ಸುಂದರವಾಗಿ ಈ ಬಾರಿ ಅದನ್ನು ಕೂಡಿ ಬರ್ತದೆ ಅಂತ ಹೇಳುವ ಭರವಸೆ ನಾನು ಇಷ್ಟು ವೆಚ್ಚದ ಪಟಾಕಿಯನ್ನು ಈ ಬಾರಿ ಸಿಡಿಸಲಾಗಿದೆ. ಲೇಸರ್ ಶೋ ಲೇಸರ್